ಮುಷ್ಕರಕ್ಕೆ ಕಾರಣವಾಗುವಂತಹದ್ದು ಮೋಟಾರು ವಾಹನ ಕಾಯ್ದೆಯಲ್ಲಿ ಏನಿದೆ? ಕೇಂದ್ರದ ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿ ವಿಧೇಯಕವನ್ನ ವಿರೋಧಿಸಿ ಮಂಗಳವಾರದಿಂದ ಸಾರಿಗೆ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ. ಹಾಗಾದ್ರೆ ಆ ಮೋಟಾರು ವಾಹನ ಕಾಯ್ದೆಯಲ್ಲಿ ಅಂತದ್ದೇನಿದೆ ಅನ್ನೋದನ್ನ ಗಮನಿಸಬೇಕಿದೆ. ಮೋಟಾರು ಕಾಯ್ದೆಯಲ್ಲಿರುವ ಪ್ರಮುಖ ಅಂಶಗಳನ್ನ ನಾವು ನಿಮ್ಗೆ ಕೊಡ್ತೀವಿ, ಕೇಳಿ. ಮುಷ್ಕರದ ಬಂದ್ ಬಿಸಿ ಕರ್ನಾಟಕಕ್ಕೆ ತಟ್ಟಿಲ್ಲ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ಲಾರಿ ಮಾಲೀಕರು ಮುಷ್ಕರಕ್ಕೆ ಬೆಂಬಲ ಸೂಚಿಸಿಲ್ಲ. ಹೊಸ ಮೋಟಾರು ವಾಹನ ಕಾಯ್ದೆ 2016 ಪ್ರಕಾರ ಈ ಹಿಂದಿನ ದಂಡದ ಮೊತ್ತವನ್ನ ಹೆಚ್ಚಿಸಲಾಗಿದ್ದು ಕೆಲವು ಹೊಸ ಕಾಯ್ದೆಗಳನ್ನ ಕೂಡ ಸೇರ್ಪಡೆ ಮಾಡಲಾಗಿದೆ. ಇದರಿಂದ ರಸ್ತೆ ನಿಯಮ ಉಲ್ಲಂಘಿಸುವವರು ಭಾರಿ ಪ್ರಮಾಣದ ದಂಡವನ್ನ ತೆರಬೇಕಾಗತ್ತೆ. ಇನ್ನು ಮೋಟಾರು ವಾಹನ ಕಾಯ್ದೆಯಲ್ಲಿರುವ ಪ್ರಮುಖ ಅಂಶಗಳು ಯಾವ್ದಾವ್ದು ಅಂದ್ರೆ, ಮೊದಲನೇದಾಗಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡಿದ್ರೆ 5,000 ರೂಪಾಯಿ ದಂಡ ಕಟ್ಟಬೇಕು. ಈ ಹಿಂದೆ ಇದ್ದ ದಂಡದ ಮೊತ್ತವನ್ನ 1,000 ರಿಂದ 5,000ಕ್ಕೆ ಹೆಚ್ಚಿಸಲಾಗಿದೆ. ಎರಡನೇದಾಗಿ ಸಿಗ್ನಲ್ ಜಂಪ್ ಮಾಡಿದ್ರೆ 200 ರೂಪಾಯಿ ಇದ್ದ ದಂಡವನ್ನ 1,000 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಮೂರನೇದಾಗಿ ಕುಡಿದು ವಾಹನ ಚಲಾಯಿಸಿದ್ರೆ ದಂಡದ ಮೊತ್ತ 2,000 ರಿಂದ 10,000ಕ್ಕೆ ಹೆಚ್ಚಳ ಮಾಡಲಾಗಿದೆ. ಇನ್ನು ನಾಲ್ಕನೇದಾಗಿ ಹೆಲ್ಮೆಟ್ ಹಾಕದೆ ಬೈಕ್ ಏನಾದ್ರೂ ಓಡಿಸಿದ್ರೆ, ಸೀಟ್ ಬೆಲ್ಟ್ ಹಾಕದೆ ಕಾರ್ ಓಡಿಸಿದ್ರೆ 100 ರೂಪಾಯಿ ಇದ್ದ ದಂಡವನ್ನ 1,000 ರೂಪಾಯಿಗೆ ಏರಿಸಲಾಗಿದೆ. ಇನ್ನು ಐದನೇದಾಗಿ ಹೊಸ ವಾಹನ ಖರೀದಿ ಮಾಡಿದಾಗ ತಪ್ಪದೆ ಇನ್ಶೂರೆನ್ಸ್ ಅನ್ನ ಮಾಡಿಸಬೇಕು, ಇಲ್ಲವಾದಲ್ಲಿ 2,000 ರೂಪಾಯಿ ದಂಡ ತೆರಬೇಕಾಗತ್ತೆ. ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ನಿಯಮಗಳನ್ನ ಉಲ್ಲಂಘಿಸಿದ್ರೆ 25,000 ರಿಂದ 1,00,000 ವರೆಗೂ ದಂಡ ತೆರಬೇಕಾಗತ್ತೆ. ಇನ್ನು ಆರನೇದಾಗಿ ಮೊಬೈಲ್ನಲ್ಲಿ ಮಾತಾಡ್ತಾ ಗಾಡಿ ಓಡಿಸಿದ್ರೆ 5,000 ರೂಪಾಯಿ ದಂಡ. ಏಳನೇದಾಗಿ ಮೋಟಾರು ವಾಹನ ಕಾಯ್ದೆಯಲ್ಲಿ 3 ಹೊಸ ಕಾನೂನು ತಿದ್ದುಪಡಿ ತರಲಾಗಿದೆ. ಒಂದ್ ವೇಳೆ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಗೆ ದಾರಿ ಬಿಡದೇ ಇದ್ರೆ 10,000 ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. ಕೊನೆಯದಾಗಿ ಎಂಟನೇದು, ಅಪ್ರಾಪ್ತರು ಗಾಡಿ ಓಡಿಸಿದ್ರೆ ವಾಹನ ಮಾಲೀಕರಿಗೆ 25,000 ದಂಡ ಮತ್ತೆ 2 ದಿನ ಜೈಲಿಗೆ ಹೋಗಬೇಕಾಗತ್ತೆ. ಇವೆಷ್ಟು ಹೊಸ ಮೋಟಾರು ವಾಹನ ಕಾಯ್ದೆಯಲ್ಲಿ ಬರುವ ಅಂಶಗಳು. ಇದರ ವಿರುದ್ಧಾನೇ ಇದೀಗ ಸಾರಿಗೆ ಮುಷ್ಕರ ನಡೀತಾ ಇದೆ. ಇದರಲ್ಲಿ ತಪ್ಪಿದೆ ಅಂತ ನಿಮಗನ್ಸತ್ತಾ? ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನಮಗ್ ತಿಳಿಸಿ.